ब्रेकिंग न्यूज लभ्य आता है शिक्षण सचिव तवरल विद्यार्थी अन्याय आगता महिति लभ्यवाई नेलवे हासिगे आकाशवे होदिके स्थितियन्न तल्पिद्दारे विद्यार्थी कुत्कोंड पाठ केळोदक्के सरियाद व्यवस्थे कूड़ा इल्ल ब्रेकिंग न्यूज लभ्य आता है बनी नोड़ो शिक्षण सचिव तवरले विद्यार्थी अन्याय आगता है नेलवे हासिगे आकाशवे होदिके स्थिति विद्यार्थी बंद विद्यार्थी कुत्कोळ्ळोदक्के डेस्क परदाडता प्लास्टिक टार्पल मेले कुत्कोंडु विद्याभ्यास स्थिति निर्माण शाला कोठडिगळ चावणी हेंचुगळु होडेदु नीर सोर्ता इदे अल्लिंद इन्नु केसरु मडिविनल्ले विद्यार्थी विद्याभ्यासवन्न माडबेकागिरुवंत परिस्थिति इदे अदु कूड ಶಿಕ್ಷಣ ಸಚಿವರಾಗಿರುವಂತ ಬಿಸಿ ನಾಗೇಶ್ ತೌರೂರಲ್ಲೇ ಇತರದೊಂದು ಅವ್ಯವಸ್ಥೆ ತಾಂಡವವಾಡ್ತಾ ಇರೋದು ತಿಪಟೂರು ತಾಲೂಕಿನ ಹಾಲ್ಕುರ್ಕೆಯ ಸರ್ಕಾರಿ ಶಾಲೆಯ ಒಂದು ಅವ್ಯವಸ್ಥೆ ಬಗ್ಗೆ ನಾವೀಗ ಮಾಹಿತಿನ ನೀಡ್ತಾ ಇದೀವಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದೆ ಪರದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಶತಮಾನದ ಹೊಸದಲ್ಲಿರುವಂತ ಈ ಶಾಲೆಯಲ್ಲಿ ಪಾಠವನ್ನ ಮಾಡ್ತಾ ಇದ್ದಾರೆ ಒಟ್ಟು 183 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು 6 ಶಾಲಾ ಕೊಠಡಿ ಇದೆ 140 ಮಕ್ಕಳಿಗೆ ಕೂರೋದಕ್ಕೆ ಡೆಸ್ಕ್ ವ್ಯವಸ್ಥೆನೇ ಇಲ್ಲ ಇವರೆಲ್ಲರೂ ಕೂಡ ನೆಲದಲ್ಲೇ ಕೂತ್ಕೊಂಡು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಅದರ ಜೊತೆಗೆ ಶಾಲಾ ಕೊಠಡಿಗಳು ಶಿಥಿಲಗೊಂಡು ಮೇಲ್ಚಾವಣಿ ಕುಸಿತಾ ಇದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಷ್ಟಾದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಹೀಗಾಗಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಇಲ್ಲಿ ಪಾಠಕ್ಕೆ ಹೇಗೆ ಕಳಿಸೋದು ಸೋ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಕೂಡ ಯಾಕೆ ಈ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಪೋಷಕರು ಮತ್ತು ಗ್ರಾಮಸ್ಥರು ಸೋ ಮಳೆಗಾಲ ಬಂತು ಅಂದ್ರೆ ನಾನು ಆಗ್ಲೇ ಹೇಳಿದಾಗ ಅಲ್ಲಿನ ಹೆಂಚು ಒಡೆದಿದೆ ಜೊತೆಗೆ ಅಲ್ಲಿಂದ ನೀರು ಸೋರುತ್ತೆ ಮಳೆಗಾಲದಲ್ಲಿ ಮಕ್ಕಳು ಯಾವ ರೀತಿ ಕೂತ್ಕೊಂಡು ಪಾಠ ಕೇಳೋಕೆ ಸಾಧ್ಯ ಆಗಬಹುದು ಅನ್ನೋದನ್ನ ನಾವೇ ಊಹಿಸಿಕೊಳ್ಳಬಹುದು ಇನ್ನು ಕೊಠಡಿಗಳು ಕೂಡ ಶಿಥಿಲಾವಸ್ಥೆಯಲ್ಲಿದೆ ಹಾಗಾಗಿ ಆ ಕೊಠಡಿಯಲ್ಲಿ ಒಳಗೆ ಕೂತ್ಕೊಂಡು ಮಕ್ಕಳು ಪಾಠ ಕೇಳಬೇಕು ಅಂತಂದ್ರೆ ನಿಜವಾಗ್ಲೂ ಆತಂಕದಲ್ಲಿ ಸಮಯವನ್ನ ಕಳೆಯುವಂತ ಪರಿಸ್ಥಿತಿ ಅಲ್ಲಿರುವಂತ ಮಕ್ಕಳಿಗೂ ಆಗಿರುತ್ತೆ ಅಲ್ಲಿನ ಸಿಬ್ಬಂದಿಗಳಿಗೆ ಅದರ ಜೊತೆಗೆ ಆ ಶಾಲೆಗೆ ಪಾಠಕ್ಕೆ ಕಳಿಸ್ತಾರಲ್ಲ ಮಕ್ಕಳನ್ನ ಆ ಪೋಷಕರು ಕೂಡ ದಿನನಿತ್ಯ ಆತಂಕದಲ್ಲಿ ದಿನದೂಡುವಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಶಾಲಾ ಆವರಣದಲ್ಲಿ ನಿರ್ಮಾಣ ಮಾಡಿರುವಂತ ಮಳೆ ಕೊಯ್ಲು ತೊಟ್ಟಿ ಬಾಯಿ ಮುಚ್ಚತೆ ಹಾಗೆ ಬಿಟ್ಟಿದ್ದಾರೆ ಮಳೆ ನೀರು ತುಂಬಿ ಅಪಾಯಕ್ಕೆ ಆಹ್ವಾನ ನೀಡುತ್ತಾ ಇದೆ ಆದರೆ ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದ್ರೆ ಅಲ್ಲಿ ಅವಘಡ ಕಟ್ಟಿಟಪುತ್ತಿ ಸೋ ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸೋ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಮಳೆ ನೀರು ಕೊಯ್ಲಿಗೆ ಅಂತ ಕಟ್ಟಿರುವಂತ ಒಂದು ತೊಟ್ಟಿ ಆಗಿತ್ತು ಅದು ಸೋ ಅಲ್ಲಿ ಅದಕ್ಕೆ ಬಾಯಿ ಕೂಡ ಮುಚ್ಚಿಲ್ಲ ಒಂದು ಯಾವುದಾದರೂ ಮೆಟಲ್ ಕ್ಯಾಪ್ ಅನ್ನು ಕೂಡ ಅದಕ್ಕೆ ಮಾಡಿಸಿಲ್ಲ ಮಕ್ಕಳೇನಾದರೂ ಆಟ ಆಡ್ತಾ ಅಥವಾ ಯಾಮಾರಿ ಏನಾದರೂ ಅದರೊಳಗೆ ಬಿದ್ರೆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಮಕ್ಕಳನ್ನ ಕಾಪಾಡೋ ವ್ಯವಸ್ಥೆ ಆದರೂ ಏನಿರುತ್ತೆ ಸೋ ಪ್ರಿಕಾಷನರಿ ಮೆಥಡ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗಾಗಿ ನಾಳೆ ಏನೋ ಅವಘಡ ಸಂಭವಿಸಿದಾಗ ಅಲ್ಲಿ ಪಶ್ಚಾತ್ತಾಪ ಪಡೋದ್ರ ಮೊದಲಿಗೆ ಈಗಲೇ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ಜೊತೆಗೆ ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸೀಲಿಂಗ್ ಯಾವ ರೀತಿ ಸೀಲಿಂಗ್ ಗೆ ಅಲ್ಲಿ ಚಕ್ಕೆ ಚಕ್ಕೆ ಎದ್ದು ಬೀಳ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಸೋ ಇಷ್ಟೆಲ್ಲ ಆಗ್ತಾ ಇದೆ ಕೂಡ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಅದರ ಜೊತೆಗೆ ಶಿಕ್ಷಣ ಸಚಿವರ ತವರೂರಲ್ಲೇ ಈ ರೀತಿಯಾಗಿದೆ ಅಂತಂದಾಗ ಶಿಕ್ಷಣ ಸಚಿವರು ಅಂದ ತಕ್ಷಣ ಅಟ್ಲೀಸ್ಟ್ ಅವರ ಊರು ಅವರ ಡಿಸ್ಟ್ರಿಕ್ಟ್ ಅವರ ರಾಜ್ಯ ಅನ್ನೋದು ನೆಕ್ಸ್ಟ್ ಶುರು ಆಗಬೇಕು ಸೋ ಅಲ್ಲಿ ಒಂದೊಂದೇ ವಿಭಾಗಗಳಿಂದಲೂ ಕೂಡ ಇರುವಂತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳತಾ ಹೋಗಬೇಕು ಆದರೆ ಇದ್ಯಾವುದು ಕೂಡ ಇಲ್ಲಿ ನಡೆದಿಲ್ಲ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ
ಆಲ್ಪುರ್ಕೆ ಇಲ್ಲಿ ಎಸ್ಎಂಸಿ ಅಧ್ಯಕ್ಷನಾಗಿದ್ದೀನಿ ಆಲ್ಪುರ್ಕೆ ಗವರ್ನಮೆಂಟ್ ಸ್ಕೂಲ್ ಇಲ್ಲಿ ಮೂಲಭೂತ ಸೌಕರ್ಯಗಳು ಎಲ್ಲ ಕುಡಿಯ ನೀರು ಪರವಾಗಿ ಎಲ್ಲ ಇದೆ ಆದಷ್ಟು ಮಟ್ಟಿಗೆ ಲೆಟ್ರಿನ್ ಸೌಲಭ್ಯನೂ ಇದೆ ಆದಷ್ಟು ಮಟ್ಟಿಗೆ ಲೆಟ್ರಿನ್ ಸೌಲಭ್ಯ ಚೆನ್ನಾಗಿದೆ ಪರವಾಗಿಲ್ಲ ಆದಷ್ಟು ಹೆಚ್ಚು ಮಾಡಿದೆ ಆಮೇಲೆ ಮೇಲ್ಚಾವಣೆ ನಮ್ಮ ಬಿಲ್ಡಿಂಗ್ಗಳು ಸ್ವಲ್ಪ ಮೇಲ್ಚಾವಣೆ ಸೋರುತ್ತೆ ಮಳೆ ಬಂದರೆ ಮಕ್ಕಳಿಗೆ ಕೊಠಡಿ ಸ್ವಲ್ಪ ಚೆನ್ನಾಗಿದ್ದು ಅಂತ ಅತ್ಯುತ್ತಮ ಇಲ್ಲ ಕೊಠಡಿಗಳು ಸಾಲ್ಟೇಜ್ ಇದೆ ಮೇಲಾಗಿ ಅಂಚಿಂದು ಕೊಠಡಿ ಇದೆ ಮತ್ತೆ ಸೀಲಿಂಗ್ ಕೊಠಡಿನೂ ಇದೆ ಸೀಲಿಂಗ್ ಕೊಠಡಿ ಸೋರುತ್ತೆ ಮಳೆ ಬಂದರೆ ಅವೆಲ್ಲ ಸ್ವಲ್ಪ ರಿಪೇರಿ ಮಾಡಿ ಹೊಸದಾಗಿ ಕಟ್ಟಿ ಏನಾದ್ರು ಅವಕಾಶ ಇದ್ದರೆ ಸರ್ಕಾರ ಕಡೆಯಿಂದ ಒಳ್ಳೆ ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಟ್ರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಸರ್ ಕುಡಿಯ ನೀರು ಎಂತ ಕಳಿಸ್ಕೊಡಿ ಕುಡಿಯ ನೀರು ಮೇನ್ ಟ್ಯಾಂಕಿಂದಲೇ ಕಲೆಕ್ಷನ್ ಇದೆ ಅದು ಫಿಲ್ಟರ್ ಮಾಡಿ ನಾವು ಕುಡಿಯ ನೀರಿಗೆ ಉಪಯೋಗಿಸ್ತೀವಿ ಮಕ್ಕಳಿಗೆಲ್ಲ ಮತ್ತು ಶಿಕ್ಷಕರಿಗೆಲ್ಲ ಫಿಲ್ಟರ್ ಮಾಡಿ ವ್ಯವಸ್ಥೆಯನ್ನು ಒಂದು ಎವಿಟಿಯಿಂದ ಒಂದು ಫಿಲ್ಟ್ರು ನೀರನ್ನ ಫಿಲ್ಟರ್ ಮಾಡುವಂಥ ಒಂದು ಮಿಷನ್ನ ತರಿಸಿದ್ದಾರೆ ಅಳವಡಿಸಿದ್ದಾರೆ ಅದ್ರ ಮುಖಾಂತರ ನೀರ ಫಿಲ್ಟರ್ ವರ್ಕ್ ಆಗ್ತದೆ ಇನ್ನೂ ವರ್ಕ್ ಆಗ್ತದೆ ಆಮೇಲೆ ಅದರಿಂದ ಯೂಸ್ ಮಾಡ್ತಾರೆ ಮಕ್ಕಳು ನೀರು ಟ್ಯಾಂಕ್ ಎಲ್ಲ ಪೂರ್ತಿ ಗಲೀಜಿದೆ ಡ್ರಮ್ ಇರೋದು ಅದು ವೇಸ್ಟ್ ನೀರು ವೇಸ್ಟ್ ನೀರಲ್ಲ ಇಲ್ಲ ಇಲ್ಲ ವೇಸ್ಟ್ ನೀರು ಇದು ಫಿಲ್ಟರ್ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಆನ್ ಮಾಡ್ಕೊಂತೀವಿ ಬ್ಯಾರಲ್ಲಿ ಇದರಲ್ಲಿ ಇಟ್ಕೊಂತೀವಿ ಕ್ಯಾನಲ್ಲಿ ಆಮೇಲೆ ಇಟ್ಕೊಂಡು ಯೂಸ್ ಮಾಡ್ತೀವಿ ಮತ್ತೆ ಈಗ ಮಳೆ ಬಂದಾಗ ಸೋರುತ್ತೆ ಮತ್ತೆ ಇವೆಲ್ಲ ಕೊಠಡಿ ತೊಂದರೆಗಳನ್ನ ಸರ್ಕಾರದ ಗಮನ ತಂದಿದ್ದೀರಾ ಸರ್ಕಾರದ ಗಮನಕ್ಕೂ ಎಲ್ಲ ನಮ್ಮ ಶಾಲೆಯಲ್ಲಿ ಸ್ಕೂಲೆಲ್ಲ ಸೋರ್ತಿದೆ ಹುಡುಗರೆಲ್ಲ ನೆಲದಲ್ಲಿ ಕುತ್ಕೊಂಡ್ರೆ ಬರೀ ಹತ್ತು ಸಹ ಒಂದು ಡೆಸ್ಕ್ ಇಲ್ಲ ಏನೂ ಇಲ್ಲ ಇವೆಲ್ಲ ಹಿಂಗಾಗಿದೆ ಸಹ ಪರಿಸ್ಥಿತಿ ಹೆಂಗೆ ಶಾಲೆಗೆ ಸ್ಕೂಲಿಗೆ ಕಳಿಸೋದು ಮಕ್ಕಳನ್ನ ನಮ್ಮ ಮೂರು ಮಕ್ಕಳಿದಾವ ಸರ್ ಪುನೀತು ಪ್ರಜ್ವಲ್ ಪಾವನಿ ಅಂತ ಕಳಿಸ್ತೇವೆ ಸರ್ ಗೌರ್ಮೆಂಟ್ ಶಾಲೆಗೆ ಅಲ್ಲಿ ಏನೂ ಸ್ಪೆಷಾಲಿಟಿ ಇದೆ ಇಲ್ಲ ಸರ್ ಎಲ್ಲ ಸೋರ್ತದೆ ಹಿಂಗಾಗಿಬಿಟ್ಟಿದೆ ಪರಿಸ್ಥಿತಿ ಏನಾರ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಬಿಲ್ಡಿಂಗ್ ಎಲ್ಲ ಕಳಿಸಿ ಕಳಿಸಿ ಬೀಳ್ತೈತಿ ಎಲ್ಲ ಕ್ರಾಕ್ ಹೊಡೆದಿತ್ತೆ ಸರ್ ಎಲ್ಲ ಸೋರ್ತಾ ಇದ್ದಾವೆ ಆದ್ದರಿಂದ ಶಾಲೆಗೆ ಹುಡುಗರನ್ನ ಕುಂದಿರ್ಸೋಕ್ಕೆ ನಮಗೆ ಭಯವಾಗ್ತಿದೆ ಕಳಿಸೋಕ್ಕೆ ಹಿಂಗಾಯಿತೆ ನೋಡಿ ಸ್ವಲ್ಪ ಗೌರ್ಮೆಂಟ್ ಹೇಳಿ ಸ್ವಲ್ಪ ಇದು ಮಾಡಿಸಿ ಸರ್ ನೀವು ನಾನು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಅಲ್ಕೂರ್ಕೆ ಶಾಲೆಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮೋಹನ್ ಕುಮಾರ್ ನಮ್ಮ ಶಾಲೆಯಲ್ಲಿ ಮಳೆ ಬಂದರುವ ಮಳೆ ಬಂದರೆ ಸೋರುತ್ತದೆ ಕ್ಲಾಸ್ ರೂಮ್ ಅಲ್ಲಿ ಟಾರ್ಪಲ್ ನೆಂದಿದ್ರು ನಾವು ಅದ್ರ ಮೇಲೆ ಕುತ್ಕೊಂತೀವಿ ಹಾಲು ಬುಕ್ ಎಲ್ಲ ನೆಂದೋಗ್ತವೆ ಬ್ಯಾಗ್ ಎಲ್ಲ ನೆನೆತವೆ ಡೆಸ್ಕ್ ಇಲ್ಲ ನೆಲದ ಮೇಲೆ ಕುತ್ಕೊಂತೀವಿ ನಾವು ನಮ್ಮ ಶೌಚಾಲಯದ ಮುಂದೆ ನಾವು ಕಬಡ್ಡಿ ಕೋರ್ಟು ಅಥವಾ ಏನಾರು ಆಟ ಆಡಕ್ಕೆ ಹೋದ್ರೆ ಫುಲ್ ನೆಂದಿರುತ್ತೆ ಮಳೆ ಬಂದಾಗಿಲ್ಲವ ನೆಂದಿರುತ್ತೆ ಕೊಚ್ಚೆ ಇರುತ್ತೆ ತಾಲೂಕು ಆಲ್ಕೂರ್ಕೆ ಪ್ರಾಥಮಿಕ ಪಾಠಶಾಲೆಯ ಸ್ಥಿತಿ ನೋಡಿರಿ ಕರುಣಾಜನಕವಾಗಿದೆ ಇಲ್ಲಿ ಇಂದು ಶತಮಾನೋತ್ಸವ ಆಚರಿಸುವಂತಹ ಶಾಲೆಯಲ್ಲಿ ಪಠ್ಯಪುಸ್ತಕಗಳ ಅಭಾವ ಆಮೇಲೆ ಸಾಮಗ್ರಿಗಳ ಅಭಾವ ಹುಡುಗರಿಗೆ ಆಟ ಆಡೋಕ್ಕೆ ಫೀಲ್ಡ್ ಇಲ್ಲ ಅಲ್ಲಿ ಸ್ಕೂಲ್ ಮುಂದೆ ಭಾಳ ಗಲೀಜಿದೆ ಇದೆಲ್ಲ ಕ್ಲೀನ್ ಮಾಡಿಸಿ ಬಿ ಓ ಆಫೀಸರ್ ಅವರು ಈ ಕಡೆ ಗಮನ ಹರಿಸ್ಬೇಕಾಗಿ ಕೇಳ್ಕೊಂತೀವಿ ಬಿಲ್ಡಿಂಗ್ ಎದ್ದ ಶೀತಲ ವ್ಯವಸ್ಥೆ ಆಗಿ ಬಿದ್ದೋಗ್ತಾ ಇದೆ ಅದರ ಕುಡಿಯೋ ನೀರಿನ ವ್ಯವಸ್ಥೆ ತೊಟ್ಟಿಗೆ ಸರಿ ಕಾಮಗಾರಿ ಸರಿ ನಡೆದಿಲ್ಲ ಕೂತು ಬಿದ್ದೋಗಿದೆ ಹಾಗಾಗಿ ಡೆಸ್ಕ್ ಕುತ್ಕೊಂಡು ಡೆಸ್ಕ್ ಕುಟ್ಟೋಸ್ಕೆಲ್ಲ ಇದು ಮಾಡಿಸ್ಬೇಕಾಗಿ ಕೇಳ್ಕೊಳ್ತೀವಿ ಆಲ್ಕೂರ್ಕೆ ಪ್ರಾಥಮಿಕ ಪಾಠಶಾಲೆ ಆಗಿರೋದಂಥದ್ದು ಮಾದರಿ ಶಾಲೆ ಆಗಿರೋಂಥದ್ದು ಇದ್ರ ಬಗ್ಗೆ ಯಾರು ಗಮನ ಹರಿಸ್ತೇ ಇಲ್ಲ ಬಿಲ್ಡಿಂಗ್ಗಳೆಲ್ಲ ಕ್ರ್ಯಾಕ್ ಬಂದು ಒಳಗಡೆ ಎಲ್ಲ ಸೋರ್ತಾ ಇದೆ ಮಕ್ಕಳಿಗೆ ಕೂರ್ಲಿಕ್ಕೆ ಡೆಸ್ಕ್ ಇಲ್ಲ ಚಾಪಿ ಮೇಲೆ ಕುಂಡಿರ್ತಾರೆ ಅಕಸ್ಮಾತ್ ಬೈ ಚಾನ್ಸ್ ಏನಾರ ಬಿಲ್ಡಿಂಗ್ ಏನಾರ ಕ್ರ್ಯಾಕ್ ಬಂದು ಬಿದ್ದರೆ ಸ್ಟೂಡೆಂಟ್ಗಳಿಗೆ ಯಾರು ಜವಾಬ್ದಾರ ಆಗ್ತಾರೆ ಇಲ್ಲ ಡಿ ಡಿ ಫೈ ಆಗ್ತಾರೋ ಇಲ್ಲ ಬಿ ಓ ಆಗ್ತಾರೋ ಇಲ್ಲ ಎಚ್ ಎಮ್ ಓ ಟೀಚರ್ಗಳು ಆಗ್ತಾರೆ ಯಾರು ಹ್ಯಾಂಗ್ ಮಾಡೋದು ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ ಡಿ ಡಿ ಪೈ ಆಗಲಿ ಬಿ ಓನೇ ಆಗಲಿ ನಮ್ಮ ಮಿನಿಸ್ಟರ್ ಆದಂಥ ಬಿ ಸಿ ನಾಗೇಶಣ್ಣ ಅವರಾಗಲಿ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ ಬಂದವರು ಇದರಿಂದ ಪರೀಕ್ಷೆ ಮಾಡಬೇಕು ಸ್ಥಳೀಯಕ್ಕೆ ಬಂದು ಏನೇನಾಗಿದೆ ಬಿಲ್ಡಿಂಗ್ ಎಲ್ಲ ಕ್ರ್ಯಾಕ್ ಬಂದೆಲ್ಲ ಇದಾಗಿದೆ ಡೆಸ್ಕ್ ಇಲ್ಲ ಮಕ್ಕಳ ಬಗ್ಗೆ ಅವರು ಗಮನ ಹರಿಸ್ಬೇಕು ಡಿ ಡಿ ಪೈ ಆದರೂ ಅವರು ಬಂದು ನೋಡಬೇಕು ಗಮನ ಹರಿಸ್ಬೇಕು ಬಿ ಓನು ಗಮನ ಹರಿಸ್ಬೇಕು ಅಧ್ಯಕ್ಷ ಏನು ಮಾಡ್ತಾರೆ ಅವರು ಎಲ್ಲರೂ ಸಲಹೆ ಕೊಟ್ಟರೋದ್ರೆ ಅಧ್ಯಕ್ಷರು ಮಾಡೋದು ಅವ್ರೇನು ಮಾಡ್ತಾರೆ ಅವ್ರ ಮನೆಯಿಂದ ತಂದಾಕಕ್ಕಾಗತ್ತಾ ಈ ಥರ ದಯವಿಟ್ಟು ಹೇಳ್ತೀನಿ ಎಲ್ಲರೂ ಗಮನ ಹರಿಸ್ಬೇಕು ನಮ್ಮ ಮಿನಿಸ್ಟರ್ ನಾಗೇಶಣ್ಣ ಅವರು ಅವರೂ ಗಮನ ಹರಿಸ್ಬೇಕು ಇಷ್ಟು ಹೇಳಿ ನಾನು
ಎಸ್ ಸಚಿವರ ತೋಟ ಇರೋ ಈ ಗ್ರಾಮಕ್ಕೆ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಸಚಿವರು ಭೇಟಿ ನೀಡ್ತಾ ಇರ್ತಾರೆ ಸೊ ಸಚಿವರು ಓಡಾಡುವಾಗ ಕಣ್ಣಳ್ತೆ ದೂರದಲ್ಲೇ ಈ ಒಂದು ಸರ್ಕಾರಿ ಶಾಲೆ ಕೂಡ ಕಾಣಿಸುತ್ತೆ ಮೂಲ ಸೌಕರ್ಯದಿಂದ ವಂಚಿತ ಆಗಿರೋದು ಸಾರ್ವಜನಿಕರ ನಿರಾಸೆಗೆ ಕೂಡ ಕಾರಣ ಆಗಿದೆ ಈ ಶಾಲೆಗೆ ಸಾಹುಕಾರ ಗುಂಡಪ್ಪನವರು ನೀಡಿರುವಂತ ಕೊಡಗಿಹಳ್ಳಿ ಬಳಿ ನೀಡಿರೋ ಸುಮಾರು 12 ಎಕರೆ ಭೂದಾನದ ಜಮೀನಿನಲ್ಲಿ ಫಲವತ್ತಾದ ಮಾವು ಹುಣಸೆ ಹಣ್ಣಿನ ಫಸಲು ಕೂಡ ಇದೆ शाले के आदाय कूड़ा तलपदे मध्यवर्ती पालाता है अंत आरोप केबंदे ऊरी मध्य भाग शाला कट जग कूड़ा अवंत आरोप इतने शिक्षण इलाके अधिकारी शाला आस्ति रक्षण के सूक्त क्रम कैगु सरकारी शाले मूल सौकर्य बड़ मकल विद्याभ्यास के अनुकूल अली ग्रामस्थर वे सो नानगे है मले नीरु कोयिलिगे अंत कट्टिसिरुवंत ओंदु तोट्टि आगिरुत्ते अदक्के ओंदु मुच्चळिकेयन्नु कूड अळवडिसिल्ल इन्नु कट्टडद स्थितियन्न नोड्ता इद्दरे सीलिंग नल्लि चक्केगळेल्ल कुसिदु बीळ्ता इरोदु कानिस्ता इदे अंत ओंदु सूरिन अडियल्लि मक्कळु विद्याभ्यासवन्न ಮಾಡುವಂತ ಒಂದು ದುಸ್ಥಿತಿ ಬಂದಿರುವಂತದ್ದು ಸೋ ಯಾವ ರೀತಿ ಒಂದು ಕಟ್ಟಡದ ಮೈಂಟೆನೆನ್ಸ್ ಇದೆ ಅಂತ ನೀನು ಶತಕದ ಹೊಸ್ತಿಲಲ್ಲಿ ಇದೆ ಆ ಕಟ್ಟಡ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಅಂತ ಆ ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಅತಿ ಪುರಾತನ ಶಾಲೆ ಇದಾಗಿರುತ್ತೆ ಸೋ ಇಷ್ಟಾದರೂ ಕೂಡ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಶಾಲೆ ಮಕ್ಕಳಿಗೆ ಆಗ್ತಾ ಇರುವಂತ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾರು ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ ಅನ್ನುವಂತ ಒಂದು ಆರೋಪವನ್ನು ಕೇಳ ಬರ್ತಾ ಇರುವಂತದ್ದು ಸೋ ಇಷ್ಟೆಲ್ಲ ಆದಮೇಲಾದರೂ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಲ್ಲಿ ಮತ್ತು ಈ ಸಂಬಂಧ ಇರುವಂತ ವ್ಯವಸ್ಥೆಗಳು ಅಲ್ಲಿ ಸರಿ ಹೋಗುತ್ತಾ ಅನ್ನೋದನ್ನ ನೋಡೋಣ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಮಾತನಾಡಿಸೋಣ ಸೋ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿರೆ ಎಸ್ಡಿಎಂಸಿ ಸದಸ್ಯರಾಗಿರುವಂತ ಲಿಂಗರಾಜ್ ಅವರು ನಮಸ್ತೆ ಸರ್ ಹಾ ಹೇಳಿ ಸರ್ ನಿಮ್ಮ ಒಂದು ಊರಿನ ಸ್ಕೂಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇವಾಗ ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ ಹಾರ್ಕುರ್ಕಿಯಲ್ಲಿ ಇರುವಂತ ಒಂದು ಸರ್ಕಾರಿ ಶಾಲೆ ಕುರಿತಂತೆ ಅಲ್ಲಿ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಒಂದು ಬೆಂಚ್ ವ್ಯವಸ್ಥೆಗಳು ಕೂಡ ಇಲ್ಲ ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕು ಯಾಕೆ ಅಷ್ಟೊಂದು ದುಸ್ಥಿತಿಯ ಪರಿಸ್ಥಿತಿ ಯಾಕೆ ಅಲ್ಲಿ ನಿರ್ಮಾಣ ಆಗಿದೆ ಯಾಕೆ ಅದನ್ನೆಲ್ಲ ಬದಲಾಯಿಸೋ ಪ್ರಯತ್ನಗಳು ಆಗಿಲ್ಲ ಅಲ್ಲಿ ಅಂತ ಏನು ಮಾಡೋಣ ಮೇಡಂ ಅವರೇ ಯಾರು ಇದು ತಲೆಗೆ ಹಾಕಿಂತ ಇಲ್ಲ ಮೇಡಂ ಅವರೇ ಯಾರು ತಲೆಗೆ ಹಾಕೊಳ್ತಾ ಇಲ್ಲ ಅಂದ್ರೆ ಹೆಂಗೆ ಸರ್ ಏನು ಯಾರು ಗಮನಕ್ಕೂ ಬಂದಿಲ್ವಾ यार गम्मक इत मार्किंत ಎಲ್ಲ ಹೇಳಿದ್ರು ಏನು ಅಂತಾರೆ ಆಗ ಕಾಲಕ್ಕೆ ಅಂತಾರೆ ಯಾರತ್ರ ಮಾತಾಡಿದಿರಾ ಏನೇನ್ ಮಾತಾಡಿದಿರಾ ಏನು ಸಮಸ್ಯೆ ಇದೆ ಅಲ್ಲಿ ನಾನು ಹುಡುಗರು ಸೋರತೆ ಮೇಲೆ ಗೋಡೆ ಎಲ್ಲಾ ಹುಡುಗರು ಕೂತ್ಕೊಂಡ ಕಾಲಲ್ಲ ಮೇಡಂ ಅಂದ್ರೆ ಎಲ್ಲ ನೆಲದಲ್ಲಿ ಕುಕ್ಕಬೇಕು ಇದು ಸಮಸ್ಯೆ ಆಗಿಬಿಟ್ಟಿದೆ ಅದಕ್ಕೆ ನಾವು ಒಂದು ಸ್ವಲ್ಪ ಹೆಲ್ಪ್ ಗೋಸ್ಕರ ಕೇಳ್ತಾ ಇದೀವಿ शिक्षण सचिव गमन सरी मन पत्र मुखातर को व्यवस्थे कुत्कोळक बेंच बहुश मळे नीरु तोट्टी बेरे कट्टिसिदारल्वा अल्ली शाले आवरणदल्लेने सर सर संबंध अधिकारी गमन प्रयत्न जो अमोक टीवी सूदिया बितरस्ता
ನೋಡೋಣ ಶಾಸಕರ ಗಮನಕ್ಕೆ ನಾವು ತರ್ತೀವಿ ಈ ಸುದ್ದಿಯನ್ನ ದೈಮಾಡಿ ಮಕ್ಕಳ ಭವಿಷ್ಯದ ಜೊತೆ ನಾವು ಚೆಲ್ಲಾಟ ಆಡೋದು ಬೇಡ ಏನಾದರೂ ಹೆಚ್ಚು ಕಡಿಮೆ ಆದಾಗ ಬೊಬ್ಬೆ ಹೊಡ್ಕೊಂಡು ಬಾಯಿ ಬಡ್ಕೊಳ್ಳೋದ್ರ ಬದಲಿಗೆ ನಾವು ಮುಂಚೆನೇ ಜಾಗೃತರಾಗಿ ಬದುಕೋದು ಬಹಳ ಅನಿವಾರ್ಯವಾಗಿರುತ್ತೆ ಈ ದಿನಗಳಲ್ಲಿ ಅಂತ ಎಸ್ ಧನ್ಯವಾದಗಳು ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಎಸ್ಡಿಎಂಸಿ ಸದಸ್ಯರು ಲಿಂಗರಾಜ್ ಅವರು ನಮ್ಮ ಜೊತೆ ಮಾತನಾಡಿದ್ರು ಏನು ಮಾಡೋಣ ಮೇಡಂ ಅವರೇ ಯಾರು ಕೇಳಿಸ್ಕೊಳ್ತಾ ಇಲ್ಲ ಎಲ್ಲರಿಗೂ ಹೇಳಿದೀವಿ ಎಲ್ಲರೂ ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತಾರೆ ಅಂತ ಅವರ ಅಸಹಾಯಕತೆಯನ್ನ ತೋಡ್ಕೊಂಡ್ರು ಇಲ್ಲಿ ಜೊತೆಗೆ ಇದರ ಅರಿವು ವಾಸ್ತವವಾಗಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನೋದರ ಅರಿವು ಎಲ್ಲರಿಗೂ ಕೂಡ ಇದೆ ಆದರೆ ಇದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸೊ ಇದರ ಜೊತೆಗೆ ಅಲ್ಲಿರುವಂತ ಪೋಷಕರು ಕೂಡ ಆತಂಕಕ್ಕೆ ಈಡಾಗಿದ್ದಾರೆ ಯಾಕೆ ಈ ತರ ಆಗ್ತಾ ಇದೆ ಅಧಿಕಾರಿಗಳು ಯಾರು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನುವಂತ ಒಂದು ಆತಂಕ ಕೂಡ ಅಲ್ಲಿನ ಪೋಷಕರಿಗಿದೆ सो बे मतना तिप्टूर बीओ प्रभुस्वामी नम दूरवाणी संपर्क नमस्ते प्रभुस्वामी सर इतर समस्या सरकारी शाले बहुश निम्बी ना निम् गमन बंदवा सर इश्त तनक कट बे आगे शिथिलवस्थे बे आगे मकल कुतको पाठ केंच व्यवस्थे कूड़ा इला ने कुतको मकल या टारपल मेल कुतक पाठ केल्ता सर अदरल नमल कोठी सद्य के कोठी हालांकि अंतर आठी मकल कूरता कूरता सर कोठी आरसी कोठी मकल कूरता सरी आ संबंध दुरस्ती ना लक्ष क्रियाजन तैयार सरकार कल अलग तक अद्वान उपयोग क्रिया योजना फर्दर ऐन डेवलपमेंट आगदिया अदर जो मलर कोई तोटी बाई कूड़ा मुझे हंगे बिटारे तोटी ना भेटी को मकल आ डेस्क संबंध पट्टे ना वारदानी ಡೇವಿಟ್ ಸರ್ ನಾಳೆ ಪುನಃ ನೀವು ಹೋಗಿ ನಮ್ಮ ಪ್ರತಿನಿಧಿ ಕೂಡ ಬರ್ತಾರೆ ನೀವು ತೆರಳುವಂತ ಸಂದರ್ಭದಲ್ಲಿ ಸಿ ನೀವು ಹೋಗಿದಿರಾ ನಂತರದಲ್ಲಿ ಬಂದು ಅಲ್ಲಿ ಕಲ್ಚಪ್ಟಿ ಎಳ್ಸಿ ಬಂದಿದಿರಾ ಅದರ ಅಪ್ಡೇಟ್ಸ್ ಗಳು ಇವಾಗ ನೀವು ಹೇಳುವಾಗ ನಮಗೆ ಸಿಗ್ತಾ ಇದೆ ಸೋ ಹಾಗಾಗಿ ದಯಮಾಡಿ ನಮ್ಮ ಪ್ರತಿನಿಧಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಹೋಗುವಂತ ಸಂದರ್ಭದಲ್ಲಿ ಮಂಜುನಾಥ್ ಅಂತ ಹೇಳಿ ಆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಪ್ರತಿನಿಧಿ ಇದೆ ಮೇಡಂ ಅವರ ರಿಪೋರ್ಟರ್ ಇದ್ರು ಜೊತೆನಲ್ಲಿ ನಮ್ಮ ಜೊತೆ ಓಕೆ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದು ಅಲ್ಲಿ ಏನೇನ್ ಪ್ರೋಸೆಸ್ ಆಯ್ತು सीलिंग चके अक्पकिल अक्पकल डैमेज आगल सर वर्ष हल्द शाले कट
ಈಗ 30 ವರ್ಷ ಇರ್ಬೇಕು ಅಷ್ಟೇ ಮೇಡಮ್, ಅದು ಜಾಸ್ತಿ ವರ್ಷ ಏನಾಗಿಲ್ಲ. ಅದಕ್ಕೆ ಮೇಲ್ಗಡೆ ಚುರುಕಿ ಹಾಕಿ ಸೀಲಿಂಗ್ ಅನ್ನ ಕೆಳಗಡೆ ಪ್ಲಾಸ್ಟಿಕ್ ಮಾಡಿರೋ ಆಗುತ್ತೆ. ಒಟ್ಟು 9 ಲಕ್ಷಕ್ಕೆ ನಾವು ಬೇಡಿಕೆ ಕೊಟ್ಟಿದ್ವಿ ಮೇಡಮ್. ಸೊ ಪಕ್ಕ ಇನ್ನ ಉಳಿದಿರುವಂತ ಬಿಲ್ಡಿಂಗ್ ಗಳೆಲ್ಲ ಸರಿ ಇದೆಯಾ? ಇನ್ನು ಉಳಿದಿರುವಂತ ಕೊಠಡಿ ಇದೆ ಮೇಡಮ್. ಅಲ್ಲಿಗ ನಮ್ಮಲ್ಲಿ 3 ಆರ್ಸಿಸಿ ಕೊಠಡಿಗಳು ಇದ್ರೆ 4 ಸೀಟಿಂಗ್ ಕೊಠಡಿ ಇದೆ. ಒಟ್ಟು 7 ಕೊಠಡಿ ಇದೆ ಮೇಡಮ್. ಸೊ ಈಗ ದುರಸ್ತಿ ಕಾರ್ಯಕ್ಕೆ ಬಂದಿರೋ ಕೊಠಡಿಲಿ ಮಕ್ಕಳನ್ನ ಅಲ್ಲೇ ಅಲೋ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಆಫ್ ಎನಿ ಡ್ಯಾಮೇಜ್ ಅಂತಂದ್ರೆ ಸರ್, ಆ ಕೊಠಡಿಗಳು ಈಗಾಗಲೇ ದುರಸ್ತಿ ಇಷ್ಟೊತ್ತಿಗೆ ಕಾಣ್ಬೇಕಾಗಿತ್ತು. ಫೈನ್, ನೀವೆಲ್ಲದನ್ನೂ ಅದನ್ನ ಮುತುವರ್ಜಿ ಓಡಿಸಿ ಈಗಾಗಲೇ 9 ಲಕ್ಷ ಕ್ಲೈಮ್ ಮಾಡ್ಕೊಳ್ತಾ ಇದೀವಿ ಅದಕ್ಕೆ ಅಂತ ಹೇಳ್ತಾ ಇದ್ದೀರಾ. ಸೊ ಅಲ್ಲಿ ತನಕ ಮಕ್ಕಳಿಗೆ ಈಗ ಒಂದು ಬೇರೆ ರೀತಿಯ ಭಯ ಇದ್ದೇ ಇರುತ್ತಲ್ವಾ? ಒಂದು ಶಾಲೆ ಆವರಣ ಅಂದಾಗ ಒಂದು ಕೊಠಡಿ ಡ್ಯಾಮೇಜ್ ಆಯ್ತು ಅಂದ್ರೆ ಪಕ್ಕದಲ್ಲಿರೋ ಗೋಡೆ ಕುಸಿದ್ರೆ ಅನ್ನೋ ಭಯ ಇದ್ದೇ ಇರುತ್ತಲ್ವಾ? ಇಲ್ಲ ಇಲ್ಲ, ಆ ತರದ ಮಟ್ಟಿಗೆ ಇಲ್ಲ ಮೇಡಮ್. ಆರ್ಸಿಸಿ ಭದ್ರವಾಗಿದೆ, ಬಟ್ ಮೇಲ್ಗಡೆ ಸೀಲಿಂಗ್ ಉದುರಿದೆ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಂಗೆ ಲಾಕ್ ಮಾಡಿಸಿದೀವಿ, ಅದ್ಯಾವ ಕೂಡ ತೆರೆದಲ್ಲಿ. ಸೊ ನಾನು ಇನ್ನೊಂದು ಪ್ರಶ್ನೆಯನ್ನ, ಬಹಳ ಸಾಮಾನ್ಯ ಪ್ರಶ್ನೆಯನ್ನ ಕೇಳ್ತೀನಿ. ಸೊ ಈಗ ಒಂದು ಶಾಲೆ ಅಂತ ಮಾಡಿದಾಗ ಅಲ್ಲಿ ಕುತ್ಕೊಳ್ಳೋಕೆ ಬೆಂಚಿನ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಳ್ಳಲ್ವಾ? ಬರೀ ದಾನಿಗಳೇ ಕೊಡೋದೇನಂತ? ಇಲ್ಲ ಮೇಡಮ್, ಅದು ಹೇಳ್ತೀನಿ ಕೇಳಿ ಮೇಡಮ್. ಈಗ ನಂಜುಂಡಪ್ಪ ವರದಿ ಪ್ರಕಾರ 4 ತಾಲೂಕುಗಳಿಗೆ ನಮ್ಮ ಜಿಲ್ಲೆನಲ್ಲಿ ಮಾತ್ರ ಅವಕಾಶ ಇತ್ತು ಮೇಡಮ್. ಈ ಸೌತ್ ನಮ್ಮ ತಾಲೂಕು ಇದಾವಲ್ಲ, ಅದರಲ್ಲಿ 4 ತಾಲೂಕು, ಮುಂದೂರು ತಾಲೂಕು ಅಂತೇಳಿ ತುಮಕೂರು ಮತ್ತು ತಿಪ್ಟೂರಿಗೆ ಆ ಯೋಜನೆ ಅಡಿಯಲ್ಲಿ ಹಿಂದೆ ಪೀಠೋಪಕರಣಗಳು ಸಪ್ಲೈ ಆಗಿಲ್ಲ. ಹಂಗಾಗಿ ಹೈಸ್ಕೂಲಿಗೆ ಮಾತ್ರ ನಮ್ಗೆ 50,000 ಪ್ರತಿ ವರ್ಷ 4 ಶಾಲೆ ಅಥವಾ ಶಾಲೆಗಳಿಗೆ ಅನುದಾನವನ್ನ ಕೊಡ್ತಾರೆ. ಅದು ಪ್ರಾಥಮಿಕ ವಿಭಾಗಕ್ಕೆ ಈ ತರ ಪೀಠೋಪಕರಣ ವ್ಯವಸ್ಥೆ ಇಲ್ಲ ಮೇಡಮ್. ಸೊ 50,000 ಅನುದಾನ ಏನೇನಕ್ಕೆ ಬಳಕೆ ಆಗ್ತಾ ಇರುತ್ತೆ ಸರ್? ಶಾಲೆ ದುರಸ್ತಿ ಅಲ್ಲ, ಈಗ ಹೈಸ್ಕೂಲ್ಗಳಿಗೆ ಅಗತ್ಯ ಇರತಕ್ಕಂತ ಶಾಲೆಗಳಿಗೆ ಪ್ರತಿ ವರ್ಷ 50,000 ರೂಪಾಯಿ ಒಂದು ಶಾಲೆಗೆ ಅಂತ ಹೇಳಿ ಕೊಡ್ತಾರೆ. ಆ ಶಾಲೆಗಳಿಗೆ ಮಾತ್ರ ಅವಕಾಶ ಇದೆ. ನಿಮ್ಮ ಈ ಶಾಲೆಗೆ ಸಿಗ್ತಾ ಇಲ್ವಾ? ಹಾಲ್ಕುರ್ಕಿ ಸರ್ಕಾರಿ ಶಾಲೆಗೆ ಅನುದಾನ ಸಿಗ್ತಾ ಇಲ್ವಾ ವರ್ಷ ವರ್ಷ? ಅದು ಒಳಿತದೆ ಮೇಡಮ್. ಹಾಗಾಗಿ ನಾನು ದಾನಿಗಳ ಹತ್ರ ಮಾತಾಡಿದ್ದೆ ಈಗಾಗಲೇ. ಅವ್ರ ಲೋಕಲ್ ನಮ್ಮ ಪತ್ರಿಕಾ ವರದಿಗಾರ ಇದ್ರು ಮಂಜುನಾಥ್ ಅಂತ ಹೇಳಿ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮಾತಾಡಿದ್ದು. ದಾನಿಗಳು ಕೂಡ ಸಂಪರ್ಕ ಮಾಡಿದ್ದು. ನಾಳೆ ಅವರು ಟ್ರ್ಯಾಕ್ಟರ್ ಕಳಿಸಿ ಅದನ್ನ ವ್ಯವಸ್ಥೆ ಮಾಡ್ತಾರೆ. ಸೊ ನಮ್ಮ ಪ್ರತಿನಿಧಿ ನಿಮ್ ಜೊತೆ ಪ್ರತಿಯೊಂದು ಕ್ಷಣದಲ್ಲೂ ಅಪ್ಡೇಟ್ ಅಲ್ಲಿ ಇದಾರೆ ಅಂತ ಆಯ್ತಲ್ಗೆ. ನಾಳೆ ಅದೇನ್ ದಾನಿಗಳಿಗೆ ಹೇಳಿದಿರಿ ಅಂದ್ರೆ ಮತ್ತೆ ಕುತ್ಕೊಳ್ಳೋ ವ್ಯವಸ್ಥೆಯನ್ನ ಮಾಡಿಸ್ತೀರಿ ಅಂದ್ರೆ ದಯಮಾಡಿ ಅದ್ರ ಕಡೆ ಕೂಡ ಗಮನ ಕೊಡಿ. ಅದರ ಜೊತೆಗೆನೆ ಕಟ್ಟಡ ದುರಸ್ತಿ ಬೇಗ ಆರಂಭ ಮಾಡಿಸಿ. ಮುಚ್ಚಳ ಮುಚ್ಚಿರತಕ್ಕಂಥದನ್ನ ವಿಡಿಯೋನು ಕೂಡ ಇದೆ, ಅದನ್ನು ಕೂಡ ತಮ್ಗೆ ಯಾರು ಪ್ರತಿನಿಧಿ ಹೇಳ್ತಾರೆ ಅವ್ರಿಗೆ ಮಂಜುನಾಥ್ ಅವ್ರಿಗೆ ತಲುಪಿಸಿ ಸರ್. ಮಂಜುನಾಥ್ ಅವ್ರಿಗೆ ತಲುಪಿಸಿ, ಅವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ ಮಂಜುನಾಥ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಮ್ಮ ಪ್ರತಿನಿಧಿ ಈ ವರದಿಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ವರದಿಯನ್ನ ಗಮನಕ್ಕೆ ತಂದ ಬೆನ್ನಲ್ಲೇ ಅಧಿಕಾರಿ ಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ದಾರೆ. ಅಲ್ಲಿನ ಬಿಇಒ ಅವ್ರ ಜೊತೆ ಇಷ್ಟೊತ್ತು ನಾವು ಮಾತನಾಡಿದ್ವಿ. ಸೊ ಬಿಇಒ ಮಧ್ಯಾಹ್ನ ಹೋಗಿದ್ದಾರೆ. ಈಗ ಕೆಲ ಹೊತ್ತಿನ ಮುಂಚೆ ಪ್ರಭುಸ್ವಾಮಿ ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ. ಈ ಥರದ ಒಂದು ನೀರನ್ನು ಸಂಗ್ರಹಿಸುವಂಥ ತೊಟ್ಟಿಯನ್ನು ಕಟ್ಟಿಸಿದ್ದಾರೆ. ಆ ಮಳೆ ನೀರಿನ ಕೊಯ್ಲಿನ ಒಂದು ತೊಟ್ಟಿಯನ್ನು ಕೂಡ ಬಾಯಿ ಮುಚ್ಚಿಲ್ಲ. ಅದನ್ನು ಗುತ್ತಿಗೆದಾರರು ಜವಾಬ್ದಾರಿಯಿಂದ ಮಾಡಬೇಕಾಗಿತ್ತು. ಆದರೆ ಇಷ್ಟು ದಿವಸ ಆದರೂ ಕೂಡ ಅತ್ತ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಇತರೆ ಅಧಿಕಾರಿಗಳು ಯಾರೂ ಕೂಡ ಮಾಧ್ಯಮ ಹೋಗೋಕೆ ಮುಂಚೆ ತಲೆ ಕೆಡಿಸ್ಕೊಂಡಿದ್ರೆ ಬಹುಶಃ ಇದು ಸುದ್ದಿ ಆಗ್ತಾ ಇರಲಿಲ್ಲ. ಸೊ ಸುದ್ದಿ ಆಗ್ತದೆ ಅನ್ನೋದು ಇಲ್ಲೆಲ್ಲೋ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ರು. ಈ ಕಾರಣದಿಂದ ಇವತ್ತು ಸುದ್ದಿ ಆಯಿತು. ಸುದ್ದಿ ಆಗ್ತಾ ಇದ್ದಂತೆ ವಿಷಯ ತಿಳಿತಾ ಇದ್ದಂತೆ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡಿದ ತಕ್ಷಣ ಅಲ್ಲಿನ ಅಧಿಕಾರಿ ಸ್ಥಳಕ್ಕೆ ತೆರಳಿದ್ದಾರೆ. ಎಸ್, ಒಟ್ಟಾರೆ ಇದು ನಿಮ್ಮ ಅಮೋಕ್ ಟಿವಿ ವರದಿಯನ್ನ ಬಿತ್ತರಿಸಿದೆ. ಹಾಲ್ಕುರಿಕೆಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವರದಿಗೆ ತೆರಳುತ್ತಾರೆ. ಆ ಸಂದರ್ಭದಲ್ಲೇನೆ ಅಧಿಕಾರಿಗಳಿಗೆ
रीतिया समस्या इतना अधिकारी गमन तरतर गमन के तंद बलिक इमीडियेट अधिकारी स्पॉट विजिट अदर जो अल मलेनीर कोयिलिन तोट्टियन्नु आ तोट्टिया बायन्न कूड़ा मुच्चिसुवलि यशस्वी आगिद्दारे अंतंद्रे टेंपररी आ कल्लु चप्पडिगळन्नु एळसिद्दारंते ई केलस मोदले माडबेकागित्तु गुत्तिगेदाररु ओंदु गुत्तिगेयन्न तगोंड मेले ए टु जेड केलसगळन्नु कंप्लीट माडबेकु अदु यावुदु माडदे अर्धक्के बिट्टिद्रु सो इदन्न निम्म अमोक टिवि वरदि माडिद बेन्नल्ले अधिकारिगळु स्पॉट इन्स्पेक्षन्गू कूड तेरळिद्दारे।